ಈ ಸರಿ ನಾವು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ರಿಲೇಟೆಡ್ ಒಂದು ವಿಜುವಲ್ ಕ್ಲಿಪ್ ಅನ್ನು ತೋರಿಸೋಣ ಅಂತ. ಈಗ ಅಂದ್ರೆ ಪ್ರಕ್ರಿಯೆ ಏನೇನು ಮಾಡ್ತಾ ಇದ್ದೀರಾ ಅಂತ? ಪ್ರಕ್ರಿಯೆ ಅಂದ್ರೆ ಅವರು ಬಿಒ ಆಫೀಸ್ಗೆ ಹೋಗಿ ಅಲ್ಲಿಂದ ಆನ್ಲೈನ್ ರೆಕಾರ್ಡ್ಸ್ ಅಪ್ಡೇಟ್ ಮಾಡಿಸಬೇಕಿರತ್ತೆ. ನಂತರ ಅವ್ರ ಅಪ್ಲಿಕೇಶನ್ ಅಲ್ಲಿ ಏನ್ ಫಿಲ್ ಮಾಡಿರ್ತಾರೋ ಅದನ್ನೇ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೂಲಕ ವೆರಿಫಿಕೇಶನ್ ಮಾಡ್ತೀವಿ. ಈಗ ಬಿಇಒ ಇದರಲ್ಲಿ ಏನೇನು ದಾಖಲಾತಿಗಳು, ಹೇಗೆ ಏನೇನು ವಿಶೇಷವಾಗಿ ಏನೇನು ಮಾಡ್ತಾ ಇದ್ದೀರಿ ಅಂತ? ಸ್ಟಡಿ ಸರ್ಟಿಫಿಕೇಟ್ ಸಿಗುತ್ತೆ ಬಿಇಒ ಆಫೀಸ್ ನಲ್ಲಿ. ಮತ್ತೆ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನೇನು ಹಾಕಿರ್ತಾರೆ ಅದನ್ನ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಾಫ್ಟ್ವೇರ್ ಜೊತೆ ವೆರಿಫೈ ಮಾಡಿಸಿ ಆನ್ಲೈನ್ ಮೂಲಕನೇ ವೆರಿಫೈ ಮಾಡಿಸ್ತೀವಿ. ಅರೆ ಏನೇನು ದಾಖಲಾತಿಗಳನ್ನು ಅವರು ಸಲ್ಲಿಸಬೇಕು? ಕ್ಯಾಸ್ಟ್ ಅಂಡ್ ಇನ್ಕಮ್. ಅರೆ ಮುಂಚೆ ಬಿ ಆಫೀಸ್ ಹೋಗಿ ಅಲ್ಲಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ಗೆ ಒಂದು ಅನುಮತಿ, ಒಂದು ಸೀಲ್ ಹೊಡ್ಸ್ಕೊಂಡು ಬರಬೇಕಾಗಿತ್ತು, ಅವರ ಅನುಮತಿ ಪಡೆದು ಬರಬೇಕಾಗಿತ್ತು. ಸೊ ಈಗ ಹೇಗೆ ಅಂತ ಬಿಇಒ ಯಾವ ರೀತಿ ಅಂದ್ರೆ ಸಿಇಟಿ ಜೊತೆ ಈ ಬಾರಿ ನೇರವಾಗಿ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದೆ ಅಂತ? ಹೌದು, ಬಿಒ ಜೊತೆ ಏನು ಅವರು ಸೀಲ್ ಮಾಡಿಸ್ಕೊಂಡು ಬರ್ತಿದ್ರು. ಈ ಸತಿ ಅವರು ಅಲ್ಲಿ ಹೋದಾಗ ಇವ್ರ ಸರ್ಟಿಫಿಕೇಟ್ಸ್ ನ ಬಿಒ ಅವರು ನೇರವಾಗಿ ಆನ್ಲೈನ್ ಮುಖಾಂತರ ನಮ್ಮ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಇನ್ನೊಮ್ಮೆ ಹುಡುಗರು ನಮ್ಮ ಆಫೀಸ್ಗೆ ಬರುವಂತ ಅವಶ್ಯಕತೆ ಇರೋದಿಲ್ಲ. ಜಾತಿ ಮತ್ತೆ ಆದಾಯಕ್ಕೆ ಮೊದಲು ಏನ್ ಮಾಡ್ತಿದ್ರು, ತಹಸೀಲ್ದಾರ್ ಆಫೀಸ್ ಇಂದ ಸರ್ಟಿಫಿಕೇಟ್ ತಗೊಂಡು ನಮ್ಮ ಆಫೀಸ್ಗಳಿಗೆ ಸಬ್ಮಿಟ್ ಮಾಡ್ತಿದ್ರು. ಈ ಸತಿ ಏನಾಗತ್ತೆ ಅಂದ್ರೆ ಅವ್ರದ್ದು ಆರ್ಡಿ ನಂಬರ್ ಏನಿದೆ ಅದನ್ನ ಅವರು ಅಪ್ಲಿಕೇಶನ್ ಅಲ್ಲಿ ನಮೂದು ಮಾಡಬೇಕು. ಆರ್ಡಿ ನಂಬರ್ ಏನ್ ಅಪ್ಲಿಕೇಶನ್ ಅಲ್ಲಿ ನಮೂದು ಮಾಡಿರ್ತಾರೆ ಅದ್ರ ಆ ಆರ್ಡಿ ನಂಬರ್ನ ನಾವು ಕಂದಾಯ ಇಲಾಖೆ ಸಾಫ್ಟ್ವೇರ್ ಜೊತೆ ವೆರಿಫೈ ಮಾಡ್ಕೊಳ್ತೀವಿ. ಸೊ ಅಲ್ಲಿಂದಾನೆ ಅದು ಅಥೆಂಟಿಕ್ ಇಲ್ಲ ಅಂತ ನಮಗೆ ಮಾಹಿತಿ ತ್ರೂ ಸಾಫ್ಟ್ವೇರ್ ಬರುತ್ತೆ. ಇನ್ನೊಮ್ಮೆ ಅವರು ತಮ್ಮ ಸರ್ಟಿಫಿಕೇಟ್ಸ್ ತಗೊಂಡು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆ ಏನು ಇರೋದಿಲ್ಲ. ಆಗ ಅದ್ರದ್ದು ಆರ್ಡಿ ನಂಬರ್ ಅಂತ ಬಂದಿರತ್ತೆ, ಅದ್ರ ಮೇಲ್ಗಡೆ ಸರ್ಟಿಫಿಕೇಟ್ ಮೇಲೆ ಆರ್ಡಿ ನಂಬರ್ ಅಂತ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಅಂತ. ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ನ ಅವರು ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡೋದಿಕ್ಕೆ ನಾವೊಂದು ಆಪ್ಷನ್ ಕೊಟ್ಟಿದ್ವಿ. ಸಪೋಸ್ ಅವರು ಫಿಲ್ ಮಾಡೋದ್ರಲ್ಲಿ ಮರ್ತು ಬಿಟ್ರು, ಮಕ್ಕಳು ಆ ತರ ಏನಾದ್ರೂ ಆಗಿದ್ದಾಗ ಎಕ್ಸಾಮ್ ಆದ್ಮೇಲೆ ನಾವು ಒಂದ್ ಮೂರ್ನಾಲ್ಕು ಸತಿ ಎಡಿಟ್ ಆಪ್ಷನ್ ಅಂತ ಓಪನ್ ಕೊಟ್ಟಿದ್ವಿ. ಎಡಿಟ್ ಆಪ್ಷನ್ ಅಂತ ಓಪನ್ ಯಾಕೆ ಕೊಟ್ಟಿದ್ದು ಅಂದ್ರೆ ಅಕಸ್ಮಾತ್ ಅಪ್ಲಿಕೇಶನ್ ಫಿಲ್ ಮಾಡಿದಾಗ ಅವ್ರಿಗೆ ಏನಾದ್ರೂ ಆರ್ಡಿ ನಂಬರ್ ಫಿಲ್ ಮಾಡೋದಕ್ಕೆ ಮರ್ತು ಹೋಗಿದ್ರೆ ಈಗ ಫಿಲ್ ಮಾಡ್ಲಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದ್ ಹುಡುಗ ಮಹೇಶ್ ಅಂತ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಮಹೇಶ್ ಅನ್ನೋ ಹುಡುಗ 2A ಕಮ್ಯುನಿಟಿಗೆ ಬರ್ತಾನೆ. ಒಟ್ಟು ಕುಟುಂಬದ ಆಸ್ತಿ 3 ಲಕ್ಷ, ಅಂದ್ರೆ ವಾರ್ಷಿಕ ವರಮಾನ 3 ಲಕ್ಷ ಅಂತ ಇರತ್ತೆ. ಸೊ ಇದ್ರ ಬಗ್ಗೆ ತಹಶೀಲ್ದಾರಿಂದ ಅವ್ರೊಂದು ಸರ್ಟಿಫಿಕೇಟ್ ತಗೊಂಡಿರ್ತಾರೆ, ಹೌದು ಮಹೇಶ್ ಸನ್ ಆಫ್ ಸೋನ್ಸ್, ಇವ್ರದ್ದು ಕಾಸ್ಟ್ ಈ ತರ ಇದೆ, ಇನ್ಕಮ್ ಈ ತರ ಇದೆ ಅಂತ. ಆ ಆರ್ಡಿ ನಂಬರ್ನ ಅವರು ನಮೂದು ಮಾಡಿರ್ಬೇಕಿರತ್ತೆ ಅಪ್ಲಿಕೇಶನ್ ಅಲ್ಲಿ. ಸೊ ಈಗ ನಾವು ಆ ನಂಬರ್ ಏನಿರತ್ತೆ ಅದನ್ನ ಸಾಫ್ಟ್ವೇರ್, ನಮ್ದು AGSK ಸಾಫ್ಟ್ವೇರ್ ಏನಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್, ಅದ್ರ ಜೊತೆ ನಮ್ಮ ಸಾಫ್ಟ್ವೇರ್ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಫಿಲ್ ಮಾಡಿರೋ ಡೀಟೇಲ್ಸ್ ನ ಪಿಕ್ ಮಾಡಿ ಅದ್ರ ಜೊತೆ ಕಂಪೇರ್ ಮಾಡಿ ಎಸ್ ಮಹೇಶ್ ಅನ್ನೋರ್ ಹತ್ರ ಕರೆಕ್ಟ್ ಈ ಸರ್ಟಿಫಿಕೇಟ್ ಇದೆ ಅಂತ ಅಲ್ಲಿಂದಾನೇ ಟ್ಯಾಲಿ ಮಾಡುತ್ತೆ. ಸೊ ಇನ್ನೊಂದ್ಸತಿ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನ ಯಾರಿಗೂ ಸಬ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನ ಅವರು ತಗೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಅದಾದ್ಮೇಲೆ ಅದನ್ನ ನಮೂದು ಮಾಡೋದು ಅಪ್ಲಿಕೇಶನ್ ಅಲ್ಲಿ, ಅದು ಬಹಳ ಮುಖ್ಯ ಇರುತ್ತೆ, ಆರ್ಡಿ ನಂಬರ್ ಸೋನ್ಸು ಅಂತ. ಎರಡನೇದಾಗಿ ನಾವು ಈಗಾಗಲೇ ನಮ್ಮಲ್ಲಿ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದ್ದು, ನಾವು ನೋಡಿದ ಹಾಗೆ ಸುಮಾರು 1,25,000 ಹುಡುಗರು ಈ ತರ ಆಡಿ ನಾವು ಇಂತಿಂತ ಮೀಸಲಾತಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಇಂತಿಂತ ಮೀಸಲಾತಿಗೆ ಬರ್ತೀವಿ ಅಂತ ಹೇಳ್ದಂತ ಮಕ್ಕಳು ಸುಮಾರು 88,000 ಹುಡುಗರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಟಿಫಿಕೇಟ್ ನಂಬರ್ ಕರೆಕ್ಟ್ ಆಗಿ ಅವ್ರಿಗೆ ಮ್ಯಾಚ್ ಆಗಿದೆ, ಹೌದು ಮಹೇಶ್ ಅಂತ ಹೇಳಿ. ಇನ್ನು ಸುಮಾರು 20,000 ಹುಡುಗರದು ಸರ್ಟಿಫಿಕೇಟ್ಸ್ ಮ್ಯಾಚ್ ಆಗ್ಲಿಲ್ಲ. ಸೊ ಮ್ಯಾಚ್ ಯಾಕೆ ಆಗಿರಲ್ಲ ಅಂದ್ರೆ ಆ ಸರ್ಟಿಫಿಕೇಟ್ ನಂಬರ್ ಇವರು ಟೈಪ್ ಮಾಡುವಾಗ ಏನಾದ್ರು ಮಿಸ್ಟೇಕ್ ಮಾಡಿರ್ಬೋದು. ಎರಡನೇದು ಕೆಲವರು ಆರ್ಡಿ ನಂಬರೇ ನಮೂದೇ ಮಾಡದೆ ಇರ್ಬೋದು, ಬ್ಲಾಂಕ್ ಬಿಟ್ಬಿಟ್ಟಿರ್ಬೋದು. ಸೊ ಹಾಗಾಗಿ ಅದು ಮ್ಯಾಚ್ ಆಗಿಲ್ಲ. ಈಗ KA ಇಂದ ನಾವು ಏನು ಯೋಜನೆ ಮಾಡ್ತಿದೀವಿ ಅಂದ್ರೆ ಈ ಕಾಸ್ಟ್ ಇನ್ಕಮ್ ಇದಿಷ್ಟು ಯಾವ್ದು ಮ್ಯಾಚ್ ಆಗ್ಲಿಲ್ಲ ಅವ್ರದ್ದು ಲಿಸ್ಟ್ ಇವತ್ ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ನಮ್ಮ ವೆಬ್ಸೈಟ್ ನಲ್ಲಿ ನಾವು ರಿಲೀಸ್ ಮಾಡಿ ಎಡಿಟ್ ಆಪ್ಷನ್ ಕೊಡ್ತೀವಿ. ಎಡಿಟ್ ಆಪ್ಷನ್ ನಲ್ಲಿ ಅವ್ರ ಕಾಸ್ಟ್ ಅಥವಾ ಇನ್ಕಮ್ ನ ಏನು ಅವರು ಎಡಿಟ್ ಮಾಡಕ್ಕೆ ಬರಲ್ಲ. ಈಗೇನು ಅವ್ರು ಕ್ಲೈಮ್ ಮಾಡಿದ್ದಾರೆ, ಈಗ ನಾನು 2A ನಮ್ದು ಒಟ್ಟು ಕುಟುಂಬದ ಆಸ್ತಿ 3 ಲಕ್ಷ ಅಂತ ಈಗ ಏನು ಕ್ಲೈಮ್ ಮಾಡಿದ್ದಾರೆ ಅದನ್ನ ಅವರು ಚೇಂಜ್ ಏನು ಮಾಡಕ್ ಬರಲ್ಲ. ಆದ್ರೆ ಆರ್ಡಿ ನಂಬರ್ ಹಾಕಿಲ್ಲ ಅಥವಾ ತಪ್ಪು ಹಾಕಿದ್ದಾರೆ ಅಂದ್ರೆ ಅದನ್ನ ಮಾತ್ರ ಅವರು ಎಡಿಟ್ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ. ಸೊ ಈ ಲಿಂಕ್ ಇವತ್ ಸಾಯಂಕಾಲ ಅಥವಾ ನಾಳೆ ನಾವು ಓಪನ್ ಮಾಡೋದ್ರಿಂದ ನೀವು ಹುಡುಗರು ಅದನ್ನ ಮರೀದೇ ನಮ್ಮ ವೆಬ್ಸೈಟ್ ನೋಡೋದು ಬಹಳ ಮುಖ್ಯ.